ನಾನು ಜೂನ್ 4 ಮಟ್ಟ ಯಾವುದೇ ಥರ ಮಾತಾಡೋದಂತೆ ಮಾತು ಕೊಟ್ಟಿದ್ದೇನೆ ನಮ್ಮ ಬಾಲಚಂದ್ರ ಜಾರಕಿಹೊಳಿ ಮಾತು ಕೊಟ್ಟೆ ನಮ್ಮ ತಮ್ಮಗೆ. ಯಾಕೆ ಕೊಟ್ಟರಪ್ಪ ನಾನು ಹೆದರಿಯಲ್ಲ, ಯಾಕೆ ಮಾಧ್ಯಮ ಮಿತ್ರರು ಪಾಪ ಅವರು ಬೆಳಗಾವಿದವರ ರಿಪೋರ್ಟರ್ ಭಾಳ ಸರಿಯಾಗಿ ಚಿತ್ರೀಕರಣ ಮಾಡ್ತಾರೆ. ಅಲ್ಲಿ ಬೆಂಗಳೂರು ಕುಂತಂಥ ಮಹಾನಾಯಕ ಕಟ್ ಆ್ಯಂಡ್ ಪೀಸ್ ಮಾಡಿ ಯಾಕೆ ಒಂದು ನಾನು ಶಬ್ದ ಒಂದು ಸಿಕ್ಕರೆ ಹೊಸ ತಾಂತ್ರಿಕ ಯುಗದಾಗ ಕಟ್ ಮಾಡಿ ಕಟ್ ಆ್ಯಂಡ್ ಪೀಸ್ ಮಾಡಿ ಏನು ಬೇಕಾದ್ರೆ ಮಾಡ್ಬೋದು. ಅದಕ್ಕೋಸ್ಕರ ಜೂನ್ 4 ಏನು ನಿಮ್ಮ ಮನಸ್ಸಿನಾಗ ಎಲ್ಲ ಮಾತಾಡ್ತೀನಿ ನಾನು. ಯಾಕೆ ನಮ್ಮ ಜಗದೀಶ್ ಶೆಟ್ಟರ್ ಗೆಲ್ಲೋದು 100% ಶೋರ, ಕಾಂಗ್ರೆಸ್ ಒಳಗೆ ನೋಡ್ಕೊಂಡು ಸತ್ಯ. ಸಾಧಾರಣ 2-2.5 ಲಕ್ಷ ಇಡ್ಲಿ ನಮ್ಮ ಜಗದೀಶ್ ಶೆಟ್ಟರ್ ಸಾಹೇಬ್ ಬರ್ತಾವಂತ ಮಾತನ್ನು ಸದ್ದನ ಹೇಳಕ್ಕೆ ಇಚ್ಛೆ ಪಡ್ತೇವೆ. ಮತ್ತು ಸೂರ್ಯ ಚಂದ್ರ ಹೆಂಗೆ ಹುಟ್ಟುತ್ತಿದ್ದಾರೆ ನಕ್ಕಿದ್ದಲ್ಲ ಅಷ್ಟು ನರೇಂದ್ರ ಮೋದಿ ಅವರು 3ನೇ ಬಾರಿ ಪ್ರಧಾನಮಂತ್ರಿ ಅಷ್ಟು ನಕ್ಕಿದೆ. ನಾವು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ವಿಶೇಷವಾಗಿ ಗ್ರಾಮೀಣ ಭಾಗ ಮತ್ತು ಪಶ್ಚಿಮ ಭಾಗ ಕೆಲವೊಂದು ನಾವು ಭಾಳಷ್ಟು ಇಲ್ಲಿ ಸುಧಾರಣೆ ಮಾಡೋಕ್ಕಂತ ಭಾಳಷ್ಟು ಇಚ್ಛೆ ಪಟ್ಟಿದ್ದು. ಅದಕ್ಕೆ ದುರ್ದೈವದಿಂದ ನಮ್ಮ ಸರ್ಕಾರ ಬರಲಿಲ್ಲ. ಆದರೆ ಮಹಾರಾಷ್ಟ್ರ ಗೋವಾ ನಮ್ಮ ಸರ್ಕಾರ ಇರೋದ್ರಿಂದ ಜಗದೀಶ್ ಶೆಟ್ಟವರ ಕೈ ಬಲಪಡಿಸಿ ಮೋದಿಯವರ ಕೈ ಬಲಪಡಿಸಿ ನಂತರ ಪಶ್ಚಿಮ ಭಾಗದ ನೀರಾವರಿ ಯೋಜನೆ ಮಾಡಬೇಕಂತ ಒಂದು ನಮ್ಗೆ ಭಾಳಷ್ಟು ಒಂದು ದೃಢ ಸಂಕಲ್ಪ ಇದೆ. ಅದು ಧನಂಜಯ ಸೊ ಮರಾಠಿ ಹೇಳ್ಬೇಕು, ಆಮೇಲೆ ಪಶ್ಚಿಮ ಭಾಗದ ಮರಾಠಿ ಹೇಳ್ರಿ. ಯಾಕಂದ್ರೆ ನಾವು ಇದನ್ನು ಯಾಕೆ ಕೋಡ್ ಅಪ್ಕೊಂಡು ಇರೋದ್ರಿಂದ ಭಾಳಷ್ಟು ಸಬ್ ವಿಷಯವನ್ನು ಮಾತಾಡಬಾರ್ದು. ನಾವು ಇದು ಹಳಿದ ಯೋಜನೆಯಲ್ಲಿ ಇದ್ದಂಥ ಅದನ್ನು ಮಾತಾಡ್ಬೋದು, ಹೊಸ ಯೋಜನೆ ಮಾತಾಡಬಾರ್ದಿಲ್ಲ. ಯಾಕಂದರೆ ಈ ಸಂದರ್ಭದಲ್ಲಿ ಎಷ್ಟು ಹೇಳ್ತಿಲ್ಲ, ನಾವು ಗ್ರಾಮೀಣ ಭಾಗದಲ್ಲಿ ವಿಧಾನಸಭೆಯಲ್ಲಿ ಕೆಟ್ಟ ಸ್ವಲ್ಪ ಹೆಚ್ಚು ಕಡಿಮೆ ಆಗಿತ್ತು. ನಾವು ಈ ಬಾರಿ ಎಲ್ಲರೂ ಒಂದಾಗಿ ಒಕ್ಕಟ್ಟು ಒಂದೇ ಮನಸ್ಸಿಂದ ಯಾವುದೇ ಒಂದಲ್ಲಿಂದ ನಾವು ಗ್ರಾಮೀಣದಲ್ಲಿ ಈ ಬಾರಿ 25 ಸಾವಿರ ಹೆಚ್ಚು ಲೀಡ್ ಆಗ್ತು. ನಾವು ಗ್ರಾಮೀಣ ಭಾಗ ಒಂದೇ 25 ಸಾವಿರ ಲೀಡ್ ಆಗ್ತು. ಇಂಥ ಸಂದರ್ಭದಲ್ಲಿ ಹೆಚ್ಚು ಹೇಳಕ್ಕೆ ಇಚ್ಛಪಡ್ತೀನಿ, ನಾವು ಬೆಳಗಾವಿ 3 ಕ್ಷೇತ್ರದಲ್ಲಿ 1 ಲಕ್ಷಕ್ಕಿಂತ ಹೆಚ್ಚು ಜಾಸ್ತಿ ಲೀಡ್ ಆಗ್ತು. ನಾವು ಬೆಳಗಾವಿ 3 ಕ್ಷೇತ್ರದಲ್ಲಿ 1 ಲಕ್ಷಕ್ಕಿಂತ ಜಾಸ್ತಿ ಲೀಡ್ ಆಗ್ತೇವೆ. ಸಾಧಾರಣ 2-2.5 ಲಕ್ಷದಿಂದ ನಮ್ಮ ಜಗದೀಶ್ ಶೆಟ್ಟರ್ ಆರಿಸ್ಬಂದು ಕೇಂದ್ರದಲ್ಲಿ ಮಂತ್ರಿ ಆದ ನಂತರ ಈ ಭಾಗದ ಎಲ್ಲ ಸರ್ವಾಂಗೀಣ ಅಭಿವೃದ್ಧಿಗೋಸ್ಕರ ನಾವು ಪ್ರಯತ್ನ ಮಾಡ್ತೇವೆ. ಸಂದರ್ಭ ಹೇಳಕ್ಕೆ ಇಚ್ಛಪಡ್ತೇವೆ, ಜಗದೀಶ್ ಶೆಟ್ಟರ್ ಸಾಹೇಬರು ಕಳೆದ ಲೋಕಸಭಾ ಉಪಚುನಾವಣೆಯಲ್ಲಿ ಒಂದು ಎಲ್ಲ ಕಡೆ ಹೇಳ್ತಿದ್ರು, ಹುಬ್ಬಳ್ಳಿ ದ್ರಾವಿಡ ಅವಳಿ ನಗರ ಹತ್ರ ಆವಾಗಿಂದ ಹೊಸದ ಮಾಡೋರು ತ್ರಿವಳಿ ನಗರದ ಮಾಡಿ ಬೆಳಗಾವಿ ದ್ರಾವಿಡ ಹುಬ್ಬಳ್ಳಿ ಒಂದೇ ಕಾರಿಡಾರ್ ಮಾಡಿ ಒಂದು ಇಂಡಸ್ಟ್ರಿ ಪಾರ್ಕ್ ಮಾಡಲಿಕ್ಕೆ ಎಲ್ಲ ಯೋಜನೆ ಮಾಡ್ತಾರೆ. ಅವರು ಕೇಂದ್ರದಿಂದ ಅದನ್ನು ಪ್ರಸ್ತಾವ ಮಾಡಿ ಈ ಭಾಗ ನಾವು ಈಗಾಗ ಚೆನ್ನೈ ಬೆಂಗಳೂರು ಹೆದ್ದಾರಿಯಲ್ಲಿ ಮಾಡಿದಾರಲ್ಲ ಆ ಟೈಪ್ ನಾವು ಈ ನೆನಿಚ್ಪೂರ್ನಲ್ಲಿ ಇಂಡಸ್ಟ್ರಿ ಕಾರಿಡಾರ್ ಮಾಡೋಕ್ಕೆ ನೀವು ಪ್ರಯತ್ನ ಮಾಡಬೇಕಂತ ಈ ಸಂದರ್ಭದಲ್ಲಿ ಮನವಿ ಮಾಡ್ಕೋತೇವೆ. ಮತ್ತು ನಮ್ಮ ಇದು ವಿಮಾನ ನಿಲ್ದಾಣ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬೆಳೆಸಬೇಕು. ಯಾಕೆ ಇಲ್ಲಿ ಯಾಕಂದರೆ ನಮ್ಮ ಬೆಳಗಾವಿ ಸಿಟಿಯಲ್ಲಿ ಭಾಳಷ್ಟು ಆಟೋಮೊಬೈಲ್ ಪಾರ್ಟ್ನ ಭಾಳಷ್ಟು ಎಕ್ಸ್ಪೋರ್ಟ್ ಮಾಡ್ತಾರೆ, ಭಾಳಷ್ಟು ಕೆಲಸ ಮಾಡ್ತಾರೆ. ಮತ್ತು ಇಲ್ಲಿ ನೇಕಾರರಿರ್ಬೋದು, ರೈತರಿರ್ಬೋದು, ಎಲ್ಲ ವರ್ಗದ ಜನಕ್ಕೆ ನಮ್ಮ ಭಾರತೀಯ ಜನತಾ ಪಕ್ಷ ಕೆಲಸ ಮಾಡಬೇಕು. ಇಲ್ಲಿ ಸಿಂಗಲ್ ಇಂಜಿನ್ ಆಗೋದ್ರಿಂದ ಆದಷ್ಟು ಬೇಗ ಡಬಲ್ ಇಂಜಿನ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ. ನಾವು ಆದಷ್ಟು ಡಬಲ್ ಇಂಜಿನ್ ಹಾಕೈತೆ ನಮ್ಮ ಸರ್ಕಾರ ಹಾಕೈತೆ, ಆದಷ್ಟು ಶೀಘ್ರದಲ್ಲಿ ಡಬಲ್ ಇಂಜಿನ್ ಮಾಡಿ ಉಳಿದಂಥ ನಮ್ಮ ಕೊಟ್ಟಂಥ ಮಾತನ್ನು ಈ ಭಾಗದ ಜನರಿಗಿರ್ಬೋದು ನಮ್ಮ ಬೆಳಗಾವಿ ಜಿಲ್ಲೆ 18 ಕ್ಷೇತ್ರದಲ್ಲಿ ಹೇಳಿದಂಥ ನಾವು ಇಟ್ಟಂಥ ಯೋಜನೆ ಆದಷ್ಟು ಶೀಘ್ರ ಡಬಲ್ ಇಂಜಿನ್ ಮಾಡಿ ನಮ್ಮ ಈ ಭಾಗದಲ್ಲಿ ಅಭಿವೃದ್ಧಿ ಕಾರ್ಯ ಎಲ್ಲ ಇರ್ಬೋದು, ನೀರಾವರಿ ಇರ್ಬೋದು, ಇಂಡಸ್ಟ್ರಿ ಇರ್ಬೋದು, ಎಲ್ಲ ಥರದ ಯೋಜನೆಯನ್ನು ತರಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಮತ್ತು ಕಾಂಗ್ರೆಸ್ ಪಕ್ಷದ ಸುಳ್ಳು ಪ್ರಚಾರಕ್ಕೆ ನೀವು ದಯವಿಟ್ಟು ಬಲಿಯಾಗಬೇಡ್ರಿ. ಈಗಾಗಲೇ ಗ್ಯಾರಂಟಿಗೋಸ್ಕರ ಒಂದು ಸ್ವಲ್ಪ ಬಲಿಯಾಗಿದ್ರಿ, ನೀವು ಹೋಟ್ ತಪ್ಪು ನಿರ್ಣಯ ತಗೊಂಡು ರಾಜ್ಯದಲ್ಲಿ ಒಂದು ಕೆಟ್ಟ ಸರ್ಕಾರ ತಂದಿರಿ. ಆ ಸರ್ಕಾರದಿಂದ ಬರೀ ಯೋಜನೆ ಬರೀ ಸಬ್ಸಿಡಿ ಕೊಟ್ಕೋತ ಇವತ್ತೆಲ್ಲ ಈಗ ಲೋಕಸಭಾ ಚುನಾವಣೆ ಅಂತ ಸ್ವಲ್ಪ ಲೈಟ್ ಇದಾವೆ, ಅದು ಹೋಗಿಬಿಡ್ದು ಲೈಟ್ ಲೋಕಸಭಾ ಚುನಾವಣೆ ಮುಗಿದ ನಂತರ ನಿಮ್ಮ ಗ್ಯಾರಂಟಿನೂ ಬಂದ್ ಆಕೈತಿ, ಕರೆಂಟು ಹೋಗ್ತೈತೆ. ಈ ಬರೀ ಚುನಾವಣೆ ಅದು 7 ತಾರೀಕು ಒಂದು ರಿಸಲ್ಟ್ಸ್ ಅಲ್ಲ, 7 ತಾರೀಕು ಮುಗಿದ ನಂತರ ನಿಮ್ಮ ಎಲ್ಲ ಇವು ಬಸ್ ಪಾಸುಕ ಬಂದಾಕವು, 2000 ಬಂದಾಕವು, ಎಲ್ಲ ಗೊತ್ತೈತೆ ಅವ್ರಿಗೆ. ಅದೆಲ್ಲ ಟೆಂಪ್ರವರಿ, ಇದನ್ನು ತಮ್ಮ ಜನರ ಮೋಸ ಮಾಡೋಕ್ಕೆ ಕಾಂಗ್ರೆಸ್ ಪಕ್ಷ ಸರ್ಕಾರ ಮಾಡಿದೆ. ಭಾರತೀಯ ಜನತಾ ಪಕ್ಷದ ಸರ್ಕಾರ, ಕೇಂದ್ರ ಸರ್ಕಾರ ಮತ್ತು ಬರುವಂಥ ದಿನದಲ್ಲಿ ಡಬಲ್ ಇಂಜಿನ್ ಮಾಡಿ ಅಭಿವೃದ್ಧಿ ಮಾಡ್ತಾ ನಿಮ್ಗೆ ಮಾತು ಕೊಡ್ತೀನಿ. ಜಗದೀಶ್ ಶೆಟ್ಟರ್ನ 2.5 ಲಕ್ಷ ಹೆಚ್ಚು ಆರ್ತಿರ್ಬೇಕು ಹೇಳಿ ನಾನು 2 ಮುಗಿಸ್ತೀನಿ. ಜಯ ಹಿಂದ್.
ಧನ್ಯವಾದಗಳು ರಮೇಶ್ ಅಣ್ಣ ಜಾರಕಿಹೊಳಿ ಅವರಿಗೆ. ಈಗ ನಮ್ಮನ್ನೆಲ್ಲ ಉದ್ದೇಶಿಸಿ ಮಾಜಿ ಮುಖ್ಯಮಂತ್ರಿಗಳು ನಮ್ಮೆಲ್ಲ ನಾಯಕರು ಶ್ರೀ ಜಗದೀಶ್ ಶೆಟ್ಟರ್ ಅವರು ಮಾತನಾಡಬೇಕಂತ ಅವರಲ್ಲಿ ವಿನಂತಿಯನ್ನ ಮಾಡ್ತೇನೆ. ಯಾರಂತರ್ ಯಾ ಭಾಗ ಭಾಗಾಚೆ ಉಮೇದುವಾರ ಅಸಲೇ ಜಗದೀಶ್ ಶೆಟ್ಟರ್ ಸಾಹೇಬ್ ಆಪಲೇ ವಿಚಾರ ವ್ಯಕ್ತ ಕರ್ತೀನಿ. ಬೋಲೋ ಭಾರತ್ ಮಾತಾ ಕೀ.